ಚಾರ್ಟ್ ಸ್ಟಾಕ್ಗೆ ತಮ್ ಸ್ವಾಗತ ಸೋಮವಾರ ಮಾರ್ಕೆಟ್ ಅಲ್ಲಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು ಯಾವ ರೀತಿ ಆಗಿತ್ತು ಟ್ರೇಡು ಅದೇ ರೀತಿಯಾಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ಇವತ್ತು ಸುಮಾರು ಅಲ್ಲಿ ಒಂದು ರೀತಿಯಾಗಿ ಮಿಕ್ಸ್ ಸೆಂಟಿಮೆಂಟ್ ಅಂತ ಇತ್ತು ಆದ್ರೆ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದೆ ಹಾಗಾಗಿ ತುಂಬಾ ನಿಧಾನಕ್ಕೆ ಸೈಡ್ ವೇಸ್ ಮೂಮೆಂಟ್ ತುಂಬಾ ಕ್ಲೀನ್ ಆಗಿ ಮುಗಿಸ್ತು ಇನ್ಫ್ಯಾಕ್ಟ್ ನಿಫ್ಟಿ ಇವತ್ತು ಬುಲಿಶ್ ಆಗಿತ್ತು ಕಾರಣ ಇವತ್ತು ಸುಮಾರು ಅಲ್ಲಿ ನಿಮಗೆ ಪಾಸಿಟಿವ್ ನ್ಯೂಸ್ ಕಂಡಿದೆ ಫಾರ್ಮಾ ಸೆಕ್ಟರ್ ಅಲ್ಲಿ ಅದೇ ರೀತಿ ಭಾರತೀಯ ಐಟಲ್ ನಾಳೆ ರಿಸಲ್ಟ್ಸ್ ಇದೆ ಅನ್ಸುತ್ತೆ ಭಾರತೀಯ ಅಲ್ಲಿ ಅದೇ ರೀತಿ ಐ ಸಿ ಮತ್ತೆ ಬಜಾಜ್ ಟ್ವೆಂಟ್ಸ್ ಎರಡು ಕೂಡ ಪಾಸಿಟಿವ್ ಆಗಿತ್ತು ಇದೆಲ್ಲ ಕಂಡಿದೆ ಐ ಥಿಂಗ್ ಗ್ರೂಪ್ ಭೀಮಾ ಸರ್ ಶೇರ್ ಮಾಡ್ಕೊಂಡಿದ್ರು ಈ ಬಾರ ಅಂದ್ರೆ ಫೆಬ್ರವರಿನಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡಿರೋದು ಯಾವುದು ನಿಫ್ಟಿ ಫಿಫ್ಟಿ ಸ್ಟಾಕ್ಸ್ ಅಲ್ಲಿ ಮೇಲ್ ಹೋಗಕ್ಕೆ ನಿಫ್ಟಿ ಅಂತಂದ್ರೆ ಅದು ಎಸ್ ಬಿ ಐ ಅಂತ ಹೇಳಿದ್ರು ಎಸ್ ಬಿ ಐ ನಮಗೆ ಫ್ರೆಶ್ ಒಂದು ಲೆವೆಲ್ ಏನಿತ್ತು ಏಳ್ನೂರು ಅದನ್ನ ದಾಟಿ ಮೇಲೆ ಹೋಗ್ತಾ ಇದೆ ಅದನ್ನು ನಾವು ಆಲ್ರೆಡಿ ಮಾತಾಡಿದೀವಿ ನಮ್ಮ ಚಾನಲಲ್ಲಿ ಅಲ್ಲಿ ಎರಡು ಮೂರು ದಿನದ ಹಿಂದಿನ ಚಾರ್ಟ್ ಸ್ಟಾಕ್ ನೋಡಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದ್ರೆ ಗ್ರಾಸಿಮ್ ಅಂತ ಕಾಣಿಸ್ತಾ ಇದೆ ಟೂ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಆಫ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ ಅದೇ ರೀತಿ ಟಾಪ್ ಲೂಸರ್ ಕೋಲ್ ಇಂಡಿಯಾ ಕೋಲ್ ಇಂಡಿಯಾದಲ್ಲಿ ತ್ರೀ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಕರೆಕ್ಷನ್ ಬಂದಿದೆ ಅವ್ರದ್ದು ಏನು ಎಷ್ಟಿಮೇಷನ್ ಇತ್ತು ಏಳ್ನೂರು ಎಂಬತ್ತು ಮಿಲಿಯನ್ ಟನ್ ಏನಾಯಿತು ಅದು ಒಂದು ಹತ್ತು ಮಿಲಿಯನ್ ಟನ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಇನ್ನೂ ಒಂದು ಗೈಡ್ ಲೈನ್ ಅಲ್ಲಿ ಚೇಂಜಸ್ ಆಗಿದೆ ಅಂದ್ರೆ ಅವ್ರದ್ದು ಎಸ್ಟಿಮೇಷನ್ ಮೀಟ್ ಆಗಲ್ಲ ಅನ್ನೋ ಒಂದು ಕಾರಣದಕ್ಕಾಗಿ ಅದು ನೆಗೆಟಿವ್ ಅಂತ ಬರ್ತಾ ಲಾಂಗ್ ಲಾಂಗ್ ಅಲ್ಲಿ ಹೇಳಿದ್ವಿ ನಿಮಗೆ ಕೋಲಲ್ಲಿ ನಾವು ತುಂಬಾ ಬುಲಿಶ್ ಆಗಿರೋ ಆಗುದಿಲ್ಲ ಯಾಕೆಂದ್ರೆ ಎಲ್ಲ ಗ್ರೀನ್ ಎನರ್ಜಿ ಗ್ರೀನ್ ಕಡೆಗೆ ಹೋಗೋಕ್ಕೆ ಶುರು ಮಾಡ್ತಾರೆ ಒಬ್ಬೊಬ್ಬರೇ ಅಂತ ಸೊ ಮೊದಲನಾದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಇತ್ತು ಟ್ರೇಡ್ ಅಂತ ನೋಡಿದ್ರೆ ನಿಫ್ಟಿನಲ್ಲಿ ನೋಡೋದು ಒಳ್ಳೆ ಟ್ರೇಡ್ ಇತ್ತು ಹೇಳ್ತೀನಿ ನೋಡಿ ಇಪ್ಪತ್ತೆರಡು ಸಾವಿರ ಅಥವಾ ರೌಂಡ್ ಲೆವೆಲ್ ಯಾವ್ಯದಿರುತ್ತೆ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಐನೂರು ಲೆವೆಲ್ ಸಾವಿರ ಲೆವೆಲ್ಗಳಂತೂ ವೆರಿ ವೆರಿ ಇಂಪಾರ್ಟೆಂಟ್ ಇಪ್ಪತ್ತೆರಡು ಸಾವಿರ ನಲವತ್ನಾಲ್ಕು ಸಾವಿರದ ಐದು ಸಾವಿರ ಇಂಡೆಕ್ಸಲ್ಲಿ ನೀವು ಮಾತಾಡ್ತಾ ಇರಿ ಮಿಡ್ ಕ್ಯಾಪ್ ನಿಫ್ಟಿ ಹನ್ನೊಂದು ಸಾವಿರ ಈ ಇಪ್ಪತ್ತೆರಡು ಸಾವಿರದ ಮೇಲ್ಗಡೆ ಬಂದು ಯಾವತ್ತೂ ನಾವು ಕ್ಲೋಸಿಂಗ್ ಆಗಿರಲಿಲ್ಲ ಕ್ಲೋಸಿಂಗ್ ಆಗಿದ್ದೀವಿ ಅಂತ ಶುಕ್ರವಾರ ಮಾತಾಡ್ಕೊಂಡಿದ್ವಿ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ ಒಂದು ಪಾಯಿಂಟ್ ಇವತ್ತು ಕಾಲ್ ಇಡದೇ ಇರುವಂತ ಹಾಗಾಗಿ ಹುಷಾರಿಗೆ ಕಾಲ ಇಡಬೇಕು ಯಾಕಂದ್ರೆ ಆಲ್ ಟೈಮ್ ಹೈ ಝೋನ್ಗಳು ಅಲ್ಲಿಂದ ನಿಮಗೆ ಶಾರ್ಪ್ ಅಂತ ನೀವು ಪೀ ತಗೊಂತ ಬಸ್ ಸ್ಟ್ಯಾಂಡ್ ಹತ್ರ ಬಂತು ಅಲ್ಲಿ ಇಪ್ಪತ್ತೆರಡು ಸಾವಿರ ಅಟೆಂಡ್ ಮಾಡಲಿಲ್ಲ ಅಲ್ಲಿಂದ ನಮಗೆ ಶಾರ್ಪ್ ಆಗಿ ರಿಕವರಿ ಬರ್ತಾ ಹೋಯ್ತು ಇದು ನಿಧಾನ ಇರುತ್ತೆ ಇದು ಟ್ರೇಡ್ ಮಾಡ್ಲಿಕ್ಕೆ ಬಯಾ ನಿಮಗೆ ಮೊಮೆಂಟ್ ಅಂತ ಇರೋದಿಲ್ಲ ಬಟ್ ನೀವು ಸ್ಟಾಪ್ಲೆಸ್ನ ಮಾಡಿ ಹೋಗಿ ಇದು ಆರಾಮಾಗಿ ಟ್ರೇಡ್ ಮಾಡ್ಕೊಂತ ಇರುತ್ತೆ ಮೇಲೆ ಹೋದಾಗ ಹಿಂಗೆ ಹೋಗೋದು ಮಾರ್ಕೆಟ್ ನಿಧಾನಕ್ಕೆ ಮೇಲೆ ಹೋಗುವಂಥದ್ದು ಇಲ್ಲಿಗ ಇಪ್ಪತ್ತೆರಡು ಸಾವಿರದ ನೂರ ಎಪ್ಪತ್ತೈದು ಹತ್ತಿರ ಹೋಗಿ ಅಲ್ಲಿಂದ ಒಂದು ರಿಜೆಕ್ಷನ್ ಬಂದ್ರೆ ಕಾಣಿಸ್ತಾ ಇದೆ ಸೇಮ್ ಇವತ್ತು ಬೆಳಗ್ಗೆ ಎಲ್ ಓಪನ್ ಆಗಿತ್ತು ಆಲ್ಮೋಸ್ಟ್ ಅದೇ ಝೋನಿಗೆ ಬಂದು ಕ್ಲೋಸ್ ಆಗಿದಂಗೆ ಕಾಣಿಸ್ತಾ ಇದೆ ಸೊ ನಾಳೆ ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದ್ರೂ ಏನೇ ಆದ್ರೂ ನಮಗೆ ಇವಾಗ ಇಪ್ಪತ್ತೆರಡು ಸಾವಿರ ಅನ್ನೋದು ಬೇಸ್ ಕಾಣಿಸ್ತಾ ಇದೆ ಇಪ್ಪತ್ತೆರಡು ಸಾವಿರನ ದಾಟಿ ಕೆಳಗಡೆ ಬಂದು ಬರೋಕ್ಕೆ ಶುರುವಾಯಿತು ಆಯಿತು ಅಂದ್ರೆ ಮಾರ್ಕೆಟು ಆಗ ಹಂತ ಹಂತವಾಗಿ ನಿಮಗೆ ಸಪೋರ್ಟ್ನ ಹುಡುಕಬೇಕು ನೋಡಿ ಬುಲ್ ಮಾರ್ಕೆಟಲ್ಲಿ ಯಾವತ್ತು ಸಪೋರ್ಟ್ನ ಹುಡುಕಬೇಕು ಬೇರೆ ಮಾರ್ಕೆಟಲ್ಲಿ ನಾವು ಯಾವತ್ತು ರೆಸಿಸ್ಟೆನ್ಸ್ ನ ಹುಡುಕಬೇಕು ಅಂದ್ರೆ ಏನಾಗುತ್ತೆ ಇಷ್ಟು ದೊಡ್ಡ ಮೂಮೆಂಟ್ ಆದಾಗ ಮಾರ್ಕೆಟ್ ಕೆಳಗಡೆ ಬರ್ತಿದೆ ಅಂತಂದ್ರೆ ಎಲ್ಲಿ ಕಾಣಿಸಿದ್ವಿ ಸಪೋರ್ಟ್ ಅಲ್ಲಿ ತಗೊಂಡು ಮೇಲ್ಗಡೆ ಹೋಗ್ತೀನಿ ನೋಡುತ್ತೆ ಎಲ್ಲಿ ಕಾಣಿಸ್ತೀವಿ ಅಲ್ಲಿ ತೊಗೊಂಡು ಮೇಲ್ಗಡೆ ಹೋಗ್ತೀನಿ ಯಾಕಂದ್ರೆ ಅಲ್ಲೆಲ್ಲ ಬಯರ್ಸ್ಗಳು ಗಳು ಆಕ್ಟಿವೇಟ್ ಆಗ್ತಾರೆ ಅದು ಇಪ್ಪತ್ತೊಂದು ಸಾವಿರದ ಎಂಟುನೂರ ಆಗಿರ್ಬೋದು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ತಾಗಿರ್ಬೋದು ಅಥವಾ ಇಪ್ಪತ್ತೆರಡು ಸಾವಿರ ಲೆವೆಲ್ ಆಗಿರ್ಬೋದು ಈ ರೀತಿಯಾಗಿ ಸೊ ಅದೆಲ್ಲದನ್ನು ನಾನು ಬೆಲೆನೇ ಕೊಡಲ್ಲ ಮಾರ್ಕೆಟ್ ಅಂತಂದ್ರೆ ಯಾವಾಗುತ್ತೆ ಮೊನ್ನೆ ಒಂದ್ಸಲ ಬಿತ್ತಲ್ಲ ನೆನಪಿದೆ ನಿಮಗೆ ದೊಡ್ಡದಾಗಿ ಗ್ಯಾಪ್ ಡೌನ್ ಮಾಡ್ಕೊಂಡು ಜೋರಾಗಿ ಏನು ಜೋರಾಗಿ ಮೇಲ್ಗಡೆ ಹೋಗಿದ್ರು ಗ್ಯಾಪ್ ಡೌನ್ ಓಪನಿಂಗ್ ಕೆಳಗಡೆ ಬರುತ್ತೆ ಅಂದ್ರೆ ಗೊತ್ತಾಗ್ತಾ ಹೋಗುತ್ತೆ ಓಕೆ ಇಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಈ ರೀತಿಯೇ ಹಿಸ್ಟಾರಿಕಲಿ ಮಾರ್ಕೆಟ್ ಬಿಹೇವ್ ಮಾಡಿರುವಂತದ್ದು ಇನ್ನ ನಮ್ಮ ಚಾನಲ್ ಬಸ್ ಸ್ಟ್ಯಾಂಡ್ ಕೂಡ ನಾವು ಮಾತಾಡ್ಕೊಂಡು ಹೋಗ್ತೀವಿ ಈಗ ಕ್ಲಿಯರ್ ಕಟ್ ಆಗಿ ಇಪ್ಪತ್ತೆ ಸಾವಿರದ ಇಪ್ಪತ್ತೆ ಸಾವಿರದ ಐವತ್ತರಲ್ಲಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಂದ್ರೆ ಏನು ಹಗ್ಗ ಜಗ್ಗಾಟ್ ಆಗಿದೆ ಎಲ್ಲೂ ಮೇಲ್ಗಡೆ ಕೆಳಗಡೆ ಹೋಗಿಲ್ಲ ಒಂದ್ಸಲ ಯಾರೋ ಒಬ್ಬರು ಕೈ ಬಿಡ್ತಾರೆ ಅವಾಗ ಮೇಲ್ಗಡೆ ಇದು ಎಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿರುತ್ತೋ ಅಷ್ಟೇ ದೊಡ್ಡ ಮೂಮೆಂಟ್ ಬರುತ್ತೆ ಅನ್ನೋದು ಥಿಯರಿ ಇದ್ರ ಬಗ್ಗೆ ನಾವು ಆಲ್ರೆಡಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ರಿಲೇಷನ್ಶಿಪ್ ಅಥವಾ ಡೆಡಿಕೇಟೆಡ್ ವಿಡಿಯೋ ಅದನ್ನ ನೋಡಿದ್ರೆ ನಿಮಗೆ ಯಾವ ರೀತಿ ಹೇಳ್ತಾ ಇದೀನಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಸೊ ಏನು ಕಾಯ್ತಾ ಇದೆ ನಿಫ್ಟಿ ನಾನು ಆಗಲೇ ಮುಂದೆ ಹೇಳಿದ್ದೀನಿ ನಿಮಗೆ ಮೇಲ್ಗಡೆ ಹೋಗೋಕ್ಕೆ ರೆಡಿ ಇದೆ ಬಟ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೊಡಬೇಕು ಅಂತ ಇವತ್ತು ಆ ಸಪೋರ್ಟ್ ಬಂತ ಬ್ಯಾಂಕ್ ನಿಫ್ಟಿ ಏನ್ ಕತೆ ನೋಡೋಣ ನಾಳೆ ಎಗೇನ್ ಸೇಮ್ ಇಪ್ಪತ್ತೆರಡು ಸಾವಿರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಪ್ಪತ್ತೆರಡು ಸಾವಿರ ಸಪೋರ್ಟ್ ಕಾಣಿಸ್ತಾ ಇದೆ ಕ್ಲೀನಾಗಿ ಇದರೊಳಗಡೆ ಓಪನ್ ಆದರೆ ಇದರೊಳಗಡೆ ಇಂಟರ್ನ್ ಕ್ಯಾಂಡಲ್ ಆಗಿ ನೀವು ಓದಬೇಕು ಇಲ್ಲ ಮೇಲ್ಗಡೆ ಹೋಗ್ತೀರ ಅಂದರೆ ಎವ್ರಿ ಫಿಫ್ಟಿ ಪಾಯಿಂಟ್ ಇಪ್ಪತ್ತೆರಡು ಸಾವಿರದ ಇನ್ನೂರ ಐವತ್ತು ಈ ರೀತಿ ಟಾರ್ಗೆಟ್ ಮಾಡ್ತಾ ಹೋಗಬಹುದು ನೋಡಿ ನಿಫ್ಟಿ ಎಕ್ಸ್ಪೈರಿ ದಿನ ಏನಾದರೂ ಚೇಂಜ್ ಆಗುತ್ತೆ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬುಧವಾರ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡ್ತಾ ಬರೋದಾದ್ರೆ ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ ನಲವತ್ತಾರು ಸಾವಿರದ ಐನೂರಿಂದ ನಲವತ್ತಾರು ಸಾವಿರದ ಮುನ್ನೂರಕ್ಕೆ ಇವತ್ತು ಅದರ ಮೇಲ್ಗಡೆ ಹೋಗಿ ವಾಪಸ್ ಆಝೋನಿಗೆ ಬಂದು ಟೆಸ್ಟ್ ಆಗ್ತೀನೋದನ್ನು ಕೂತಿದೆ ನಲವತ್ತಾರು ಸಾವಿರದ ಎಂಟನೂರನ್ನ ಬಿಟ್ಟು ಮೇಲ್ಗಡೆ ಹೋಗೋ ತನಕ ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಏನೋ ಚೇಂಜ್ ಆಗಿದೆ ಅಂತ ಅನ್ಕೋ ಅಂತ ನಾವು ಶುಕ್ರವಾರ ಮಾತಾಡ್ಕೊಂಡಿದ್ವಿ ಕಾರಣ ಏನು ಅಂದ್ರೆ ನೋಡಿ ಇದೊಂದು ಡಬ್ಲ್ಯೂ ಪ್ಯಾಟರ್ ಅಂತ ಕರಿತೀರೋ ಏನಂತ ಬೇಕಾದ್ರೆ ನೀವು ಕರಿಬಹುದು ಬಟ್ ಹೆವಿಯಾಗಿ ಇಲ್ಲಿ ಹಗ್ಗ ಜಗಾಟ ಆಗಿರೋ ಕಾಣಿಸ್ತಾ ಇದೆ ಕರೆಕ್ಟಾ ಈ ಡಬ್ಲ್ಯೂ ಪ್ಯಾಟರ್ನ್ ಬ್ರೇಕೌಟ್ ಆಗಬೇಕು ಅಂದರೆ ಎಲ್ಲಿಗೆ ಬರಬೇಕು ನಲವತ್ತಾರು ಸಾವಿರದ ಎಂಟುನೂರ ತನಕ ಆಗಬೇಕು ನಲ್ವತ್ತಾರು ಸಾವಿರದ ಎಂಟುನೂರು ಬ್ರೇಕಾದರೆ ನಾವು ಶುಕ್ರ ವಿಡಿಯೋ ಮಾತಾಡ್ಕೊಂಡು ಇಲ್ಲೊಂದು ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ನ ಫಿಲ್ ಮಾಡೋಕೆ ಹೋಗೋದು ಅಂದರೆ ನಲವತ್ತೆಂಟು ಸಾವಿರ ತನಕ ಆಲ್ಮೋಸ್ಟ್ ಟೂ ತೌಸಂಡ್ ಪಾಯಿಂಟ್ಸು ಮುಂದಿನ ತಿಂಗಳಲ್ಲಿ ಒಳ್ಳೆ ರ್ಯಾಲಿ ಬರೋಕ್ಕೆ ಸಾಧ್ಯತೆ ಇದೆ ಎಲೆಕ್ಷನ್ ರ್ಯಾಲಿ ಅಂತಿರೋ ಏನಂತಿರೋ ಗೊತ್ತಿಲ್ಲ ನೋಡೋಣ ಏನು ಯಾವಾಗ ಹೇಳ್ತಾ ಇದ್ದೀನಿ ನಲ್ವತ್ತಾರು ಸಾವಿರದ ಎಂಟುನೂರು ಬಿ ಪ್ರಿಸೈಸ್ ನಲ್ವತ್ತೇಳು ಸಾವಿರನೂ ನಾವು ದಾಟಿ ಮೇಲ್ಗಡೆ ಹೋಗೋಕ್ಕರೆ ಮಾತ್ರ ನಾವು ಇನ್ನೂ ಒಂದು ಸಾವಿರ ಪಾಯಿಂಟ್ ರ್ಯಾಲಿ ಸಿಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ಯಾಪ್ ಫಿಲ್ ಆಗ್ಬೋದು ಅಂತ ಅದು ಆಗಬೇಕು ಅಂತಂದರೆ ನಾಳೆ ನಾಡಿದ್ದು ಅಥವಾ ಈ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಹೊತ್ತಿಗೆ ನಮಗೆ ಇದ್ರ ಮೇಲೆ ಕ್ಲೋಸಿಂಗ್ ಆಗಬೇಕು ನೋಡಿ ಯಾಕಂದರೆ ಡೈಲಿ ಕ್ಯಾಂಡಲ್ ನೋಡ್ತಾ ಇದ್ದೀನಿ ವಾರ ಮೂಮೆಂಟ್ ಬಂದಿಲ್ಲ ಈ ವಾರ ದೊಡ್ಡದ ಪುಷ್ ಬಿಟ್ಟರೆ ಮೂರು ದಿನದಿಂದ ಮೂಮೆಂಟ್ ಬಂದಿಲ್ಲ ಸೊ ಬಂದ್ರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ ಒಳ್ಳೆ ಮೂವ್ ಬರ್ಬೋದು ನಾಳೆ ಒಂದು ಅಟೆಂಪ್ಟ್ ಆಗ್ಬೋದು ನಾಡಿದ್ದು ಅದಕ್ಕೆ ಬಂದ್ರೆ ನಲವತ್ತೇಳು ಸಾವಿರದ ಮೇಲ್ಗಡೆ ನಾವು ಕ್ಲೋಸಿಂಗ್ ಆಗುತ್ತೆ ಒಂದು ನಾನೂರ ಐನೂರು ಪಾಯಿಂಟ್ಗಳು ಮೂಮೆಂಟು ಮೂಮೆಂಟ್ ಬರಬೇಕು ಬರಲಿಲ್ಲ ಇಲ್ಲಿಂದ ರಿಜೆಕ್ಷನ್ ಬರ್ತಿದೆ ಅಂದ್ರೆ ನಾವು ಮತ್ತೆ ಈಗ ಈ ಝೋನ್ ಕಡೆ ಕೆರೆ ದಡ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೋದು ವಾಪಸ್ ಇದು ಟ್ರೈನಲ್ಲಿ ಕಡೆ ಹೋಗುತ್ತೆ ಒಂದು ಆಮೇಲೆ ಯೋಚನೆ ಮಾಡ್ತಾ ಹೋಗುತ್ತೆ ಬಟ್ ನೋಡೋಣ ಈಗ ನಲವತ್ತಾರು ಸಾವಿರದ ಎಂಟುನೂರ ಬ್ರೇಕಾಗಿ ನಲವತ್ತೇಳು ಸಾವಿರದ ಮೇಲ್ಗಡೆ ಹೋದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಂಕ್ ನಿಫ್ಟಿ ಇವತ್ತು ಬ್ಯಾಂಕ್ ನಿಫ್ಟಿ ಕಂಪ್ಲೀಟಾಗಿ ಡೋಜಿ ಕ್ಯಾಂಡಲ್ ಮಾಡಿದೆ ಇವತ್ತು ಆಲ್ಮೋಸ್ಟ್ ಸೈಡ್ ವೈಸ್ ಆಗಿ ಉಳಿದಿತ್ತು ನೋಡಿ ಇವತ್ತು ಎಲ್ಲಿ ಓಪನ್ ಆಯಿತು ಅಲ್ಲೇ ಓಪನ್ ಆಯಿತು ಅಲ್ಲಿಂದ ಮೇಲ್ಗಡೆ ಹೋಯ್ತು ವಾಪಸ್ ಬಂತು ಅಲ್ಲೇ ಬಂತು ಕೆಳಗಡೆ ಬಂತು ಇದನ್ನ ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ವೀಡಿಯೋ ಈ ವಿಡಿಯೋ ನಿಂಡಿ ಕೊಟ್ಟಿರ್ತೀನಿ ಅವತ್ತು ಮಾತಾಡಿದೆ ನಾನು ಕೊಡಕ್ಕಾಗಲಿಲ್ಲ ವಿಡಿಯೋ ನಿಂಡಿಗೆ ಸೊ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು ನಿಫ್ಟಿ ಹೋಗ್ತಾ ಇದೆ ಬಟ್ ಬ್ಯಾಂಕ್ ನಿಫ್ಟಿ ಅಷ್ಟೊಂದು ಪುಷ್ ಸಿಕ್ಕಿಲ್ಲ ಸೊ ನಿಫ್ಟಿ ತುಂಬ ಮೇಲ್ಗಡೆ ಹೋಗಿಲ್ಲ ವಾಪಸ್ ಅದೇ ಜೋನಿಗೆ ಬಂದು ಕ್ಲೋಸ್ ಆದಂಗೆ ಕಾಣಿಸ್ತಾ ಇದೆ ಇಲ್ಲೂ ಕೂಡ ನಿಮಗೆ ಇಲ್ಲಿ ನೋಡೋದಾದ್ರೆ ತುಂಬ ಸೂಪರಾಗಿರುವಂಥ ಮೂಮೆಂಟ್ ಆಗ್ಬಿಟ್ಟಿದೆ ನಲವತ್ತೈದು ಸಾವಿರದಿಂದ ನಲ್ವತ್ತಾರು ಸಾವಿರದ ಐನೂರು ತನಕ ಅಂದರೆ ಸರಿ ಸುಮಾರು ನಮಗೆ ಒಂದೂವರೆ ಸಾವಿರ ಪಾಯಿಂಟ್ ಪಾಯಿಂಟ್ಸ್ ಮೂಮೆಂಟು ಈ ಈ ವಾರದಲ್ಲಿ ಆಗೋಗಿದೆ ಆದರೆ ಎರಡು ಮೂರು ದಿನದಿಂದ ನೀವು ನೋಡ್ತಾ ಬರೋದಾದರೆ ಈ ವೀಕಲ್ಲಿ ನಿಮಗೆ ಒಂದೇ ಕಡೆ ಉಳ್ಕೊಂಡಿರೋ ಥರ ಕಾಣಿಸ್ತಾ ಇದೆ ಬಟ್ ಫಸ್ಟ್ ದಿನದಲ್ಲೇ ಎಕ್ಸ್ಪೈರಿ ಆಗಿದ್ದ ದಿನ ಇದು ಎಕ್ಸ್ಪೈರಿ ಆಗಿ ಅದರ ಮಾರನೇ ದಿನ ಅಂತ ಕಾಣುತ್ತೆ ಗುರುವಾರ ಇದು ಗುರುವಾರದ್ದು ಶುಕ್ರವಾರದ್ದು ಇದು ಸೋಮವಾರ ಇಲ್ಲ ಇದು ಇದು ಬುಧವಾರದ್ದು ಇದು ಎಕ್ಸ್ಪೈರಿ ದಿನ ಎಕ್ಸ್ಪೈರಿ ದಿನ ಇಷ್ಟು ದೊಡ್ಡ ಮೂಮೆಂಟ್ ಬಂದಿತ್ತು ಅದಾದಮೇಲೆ ಗುರುವಾರ ಶುಕ್ರವಾರ ಈಗ ಸೋಮವಾರ ಆಗಿದೆ ಸೊ ಈ ವಾರ ಈ ಎಕ್ಸ್ಪೈರಿ ಅಂತ ನೋಡಿದ್ರೆ ಅಂತ ಪರ್ಫಾರ್ಮೆನ್ಸ್ ಮಾಡಿಲ್ಲ ನಲ್ವೈದು ಸಾವಿರದ ಎಂಟುನೂರಿಂದ ನಲ್ವತ್ತಾರು ಸಾವಿರದ ಆರು ಸಾವಿರ ಸುಮಾರು ಎಂಟುನೂರು ಪಾಯಿಂಟ್ಸ್ ಅಷ್ಟೇ ಮೂಮೆಂಟ್ ಅಲ್ಲಿ ಇದ್ದೀವಿ ನೋಡ್ತಾ ಕೆಳಗಡೆ ಬರ್ತೀರ ಅಂದರೆ ಸೇಮ್ ಈಗ ನಲವತ್ತಾರು ಸಾವಿರದ ಮುನ್ನೂರು ಅನ್ನೋದು ಆಗ್ತಾ ಹೋಗುತ್ತೆ ಅದಕ್ಕಿಂತ ಕೆಳಗಡೆ ಬಂದರೆ ನಲವತ್ತಾರು ಸಾವಿರ ಅನ್ನೋದು ಆಗ್ತಾ ಹೋಗುತ್ತೆ ಅದು ನಮ್ಮ ಮುರಿದು ಕೆಳಗಡೆ ಬಂದರೆ ನೋಡ್ತಾ ಇಂತ ಇಲ್ಲ ಅಂದ್ರೆ ಹುಷಾರಾಗಿ ಹಂತ ಹಂತವಾಗಿ ನಿಧಾನಕ್ಕೆ ಟ್ರೇಡ್ ಮಾಡಿ ಇನ್ ಕೇಸ್ ನಲವತ್ತಾರು ಸಾವಿರದ ಎಂಟುನೂರು ನಲವತ್ತೇಳು ಸಾವಿರನ ಬ್ರಕ್ ಆಯಿತು ಅಂದರೆ ಒಂದು ಒಳ್ಳೆ ಮೇಲ್ಗಡೆ ಶಾರ್ಟ್ ಕವರಿಂಗ್ ಮೂಮೆಂಟು ಬರಬಹುದು ಬ್ಯಾಂಕ್ ನಿಫ್ಟಿನಲ್ಲಿ ರೆಡಿ ಆಗಿರೋಣ ಅದಕ್ಕೆ ಅದೇ ರೀತಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಹೇಳ್ತಾನೆ ಬಂದಿದ್ದೀನಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನ ಗಮನಿಸ್ತಾ ಇರಿ ಎಕ್ಸ್ಪೈರಿ ದಿನ ಮೂಮೆಂಟ್ ಆಗಲ್ಲ ಎಕ್ಸ್ಪೆರಿ ಹೊರತುಪಡಿಸಿದ ದಿನ ಒಳ್ಳೆ ಮೂಮೆಂಟ್ ಆಗುತ್ತೆ ಅಂತ ಅದೇ ರೀತಿಯಾಗಿ ಸಾಬೀತಾಗಿದೆ ನೋಡಿ ಇವತ್ತು ಸಣ್ಣಗಿತ್ತು ಒಂದೇ ಸೆಟಲ್ ಅಲ್ಲಿ ಮುಗಿಸ್ಕೊಂಡ್ರು ಕಾರಣ ನಾವು ಹೇಳಿದ್ದು ಮೂರು ದಿನದಲ್ಲಿ ಎಕ್ಸ್ಪೈರಿ ಹೊರತುಪಡಿಸಿದ ದಿನಗಳಿದ್ದು ಸಖತ್ ಮೂಮೆಂಟ್ ಆಗೋಗಿದೆ ಇಲ್ಲಿಂದ ಒಂದು ರಿಜೆಕ್ಷನ್ ಬರಬಹುದು ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅಥವಾ ಸೈಡ್ ವೈಸ್ ಕೂಡ ಆಗಿರಬಹುದು ಅಂತ ನಾವು ಶುಕ್ರವಾರ ಮಾತಾಡಿದ್ವಿ ಇವತ್ತು ದೊಡ್ಡ ರೆಡ್ ಕ್ಯಾಂಡ್ ಬಂತು ಇಲ್ಲಿ ಅಂತಂದರೆ ನೋಡಿ ನಿನ್ನೆ ಮೊನ್ನೆ ಏನು ಕ್ಲೋಸಿಂಗ್ ಲೋ ಆಗುತ್ತಾ ಅದನ್ನು ಬೀಟ್ ಮಾಡಿಲ್ಲ ಇಲ್ಲ ಇದು ಇವತ್ತು ಬೆಳಗ್ಗೆ ನಾನು ಹನ್ನೊಂದು ಸಾವಿರದಿಂದ ಹನ್ನೊಂದು ಸಾವಿರದ ಐವತ್ತು ಝೋನ್ ಅಂತ ಹೇಳಿ ಅದೇ ಝೋನಲ್ಲಿ ಕೊನೆಯ ತನಕ ತುಂಬಾ ತಣ್ಣಗೆ ಸೂಪರ್ ಆಗಿರೋ ಎಕ್ಸ್ಪೈರಿ ಎಕ್ಸ್ಪೈರಿಯಾಗಿ ಮುಗಿಸಿದ್ದಾರೆ ಅಫ್ಕೋರ್ಸ್ ಕೊನೆ ತನಕ ಆಪ್ಷನ್ ಸೆಲ್ಲಿಂಗ್ ಮಾಡಿದವರಿಗೆ ಪೊಸಿಷನ್ ಇಟ್ಕೊಳಕ್ಕೆ ಕಷ್ಟ ಆಗಿರ್ಬೋದು ಬಟ್ ನಿಮಗೆ ಮಧ್ಯದಲ್ಲಿ ನಿಮಗೆ ಒಳ್ಳೆ ತೀಟ ಟೀಕೆ ಆಯಿತು ಅಂತಂದ್ರೆ ನೀವು ಆರಾಮಾಗಿ ನೀವು ಎಕ್ಸಿಟ್ ಮಾಡ್ಬೋದು ಪೂರ್ತಿ ಜೀರೋ ಆಗೋ ತನಕ ಕಾಯಬೇಕು ಅಂತೇನಿಲ್ಲ ಅಥವಾ ನೀವು ಸ್ವಲ್ಪ ಮೇಲ್ಗಡೆ ಇದ್ದವರು ಹಂತ ಹಂತವಾಗಿ ಶಿಫ್ಟ್ ಮಾಡ್ಕೊಂತ ಕೆಳಗಡೆನೂ ಬರ್ತಾ ಹೋಗಬಹುದು ಆ ರೀತಿ ಮಾಡಿಕೊಂಡು ಸ್ಟ್ರಾಂಗಲ್ ಸ್ಟ್ರಾಡಲ್ ಸ್ಟ್ರ್ಯಾಡಲ್ ಮಾಡ್ಕೋಬೋದು ಬಟ್ ಅಂತ ದಿನ ಕ್ರೆಡಿಟ್ ಆಗುತ್ತಾ ಅಂದರೆ ಹೇಗೆ ನಾನೇನು ಹೇಳ್ತೀನಿ ಎಕ್ಸ್ಪೈರಿ ಹಿಂದಿನ ದಿನಗಳು ಹಿಂದಿನ ವಾರದಲ್ಲಿ ಯಾವ ರೀತಿ ಮೂಮೆಂಟ್ ಆಗಿದೆ ಅಂತ ನೋಡಿ ಇಷ್ಟೊಂದು ಅಗ್ರೆಸಿವ್ ಮೂಮೆಂಟ್ ಆಗಿತ್ತು ಅಂತಂದ್ರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೂ ಮೇಲ್ಗಡೆ ಹೋಗೋಕ್ಕಿದೆ ಅಂತಿಲ್ಲ ಯಾಕಂದ್ರೆ ಆಲ್ರೆಡಿ ರೌಂಡ್ ರೌಂಡ್ ಲೆವೆಲ್ ಬಂದಿದ್ದೀವಿ ಹನ್ನೊಂದು ಸಾವಿರ ಲೆವೆಲಲ್ಲಿ ಸೊ ಅಷ್ಟು ಸುಲಭವಾಗಿ ರೌಂಡ್ ಲೆವೆಲ್ಗಳ ಮೇಲ್ಗಡೆ ಹೋಗಲ್ಲ ಇಲ್ಲಿ ಒಂದು ಶಾರ್ಟ್ ಕೋರಿಂಗ್ ಬರಬೇಕು ಅಂದರೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಬಸ್ ಸ್ಟ್ಯಾಂಡ್ ಮಾಡಿತ್ತು ಹತ್ತು ಸಾವಿರದ ಒಂಬೈನೂರ ಐವತ್ತು ಸೊ ಹತ್ತು ಒಂಬೈನೂರ ಐವತ್ತು ಮೇಲ್ಗಡೆ ಹನ್ನೊಂದು ಸಾವಿರದ ಐವತ್ತು ಅಂತ ಯಾರಾದ್ರೂ ಇವತ್ತು ಆಪ್ಷನ್ ಸೆಲಿಂಗ್ ಮಾಡಿದ್ರು ಕೂಡ ನೀವು ಆ ರೀತಿ ನೀವು ಸ್ಟ್ರಾಂಗಲ್ ಮಾಡಿದ್ರು ಒಳ್ಳೆ ರೀತಿಯಾದಂಥ ಟ್ರೇಡು ಸಿಕ್ಕಿರೋಕ್ಕೆ ಸಾಧ್ಯ ಆಯಿತು ಸೊ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಫಿನ್ ನಿಫ್ಟಿ ಎಕ್ಸ್ಪೈರಿ ಸ್ವಲ್ಪ ವೀಕಾಗಿ ಕಾಣಿಸ್ತಾ ಇದೆಯಾ ಏನು ಕತೆ ಅಂತ ನೋಡೋದಾದ್ರೆ ನೋಡಿ ಒನ್ ಅವರ್ ಡೈಲಿ ಕ್ಯಾಂಡ್ಲು ಅಥವಾ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಹೋಗ್ಬಿಟ್ಟು ನೋಡೋದಾದ್ರೆ ಇವತ್ತು ಸ್ವಲ್ಪ ಬೆಂಡ್ ಆಗ್ತೀನಿ ಅನ್ನೋ ಥರ ಕಾಣಿಸ್ತಾ ಇದೆ ನಿಮಗೆ ಆದರೆ ಇದು ರೆಸಿಸ್ಟೆನ್ಸ್ ಲೆವೆಲ್ ಇತ್ತು ಆ ರೆಸಿಸ್ಟೆನ್ಸ್ ಲೆವೆಲ್ಗೆ ಬಂದು ಹಿಟ್ ಆಗಿದೆ ಅದೇ ಝೋನಲ್ಲಿ ಬಂದು ಕೂತಿದ್ದೀವಿ ಸೊ ಇಪ್ಪತ್ತು

ಅದಕ್ಕಿಂತ ಕೆಳಗಡೆ ಹೋಗೋದು ಇಪ್ಪತ್ತು ಇಪ್ಪತ್ತು ಸಾವಿರದ ನಾನೂರ ಐವತ್ತು ಈ ಲೆವೆಲ್ಗಳಿಗೆ ನಾಳೆ ಟೆಸ್ಟ್ ಆಗಕ್ಕೆ ಬರ್ಬೋದು ಆ ಥರ ಆಗಬಾರ್ದು ಅಂತಂದರೆ ಇಪ್ಪತ್ತು ಸಾವಿರದ ಐನೂರ ಐವತ್ತರಿಂದ ಆರುನೂರು ಈ ಝೋನಲ್ಲಿ ಓಪನ್ ಆಗಿ ಆರುನೂರನ್ನ ಬ್ರೇಕ್ ಹಾಕೊಂಡು ಮೇಲ್ಗಡೆ ಹೋಗಬೇಕು ಮೇ ಆರ್ನೂರನ್ನ ಬ್ರೇಕಾಗಿ ಮೇಲ್ಗಡೆ ಹೋಯಿತು ಅಂತಂದರೆ ಇಪ್ಪತ್ತು ಸಾವಿರದ ಏಳ್ನೂರ ತನಕ ನಾಳೆ ಫಿನ್ ನಿಫ್ಟಿ ಟ್ರಾವೆಲ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ ಅದಾದಮೇಲೆ ಇಲ್ಲೂ ಕೂಡ ಬ್ಯಾಂಕ್ ನಿಫ್ಟಿ ನೋಡಿದಂಗೆ ನಾವು ಒಂದು ಏನಿದೆ ಒಂದು ಗ್ಯಾಪ್ ಇದೆ ಆ ಗ್ಯಾಪ್ ಇನ್ನೂ ತುಂಬ ಮೇಲ್ಗಡೆ ಇದೆ ನೀವು ನೋಡೋದಾದರೆ ಇನ್ನು ಬೇಕಾದ್ರೆ ಒನ್ ಅವರ್ ನೀವು ನೋಡ್ಕೊಂಡಾದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ಲಿಯರ್ ಕಟ್ಟಾಗಿ ಡಬ್ಲ್ಯೂ ಅಂತ ಅಂತಾಗಿದೆ ಫಿನ್ ನಿಫ್ಟಿನಲ್ಲಿ ಆಗಿಲ್ಲ ಅಂದರೆ ನಾನಾಗಲಿ ಹೇಳಿದಂಗೆ ಇಪ್ಪತ್ತು ಸಾವಿರದ ಏಳ್ನೂರು ಎಂಟುನೂರು ಈ ಸ್ಪೇಸಿಗೆ ಬಂದು ಟೆಲ್ ಟಚ್ ಆಗಬೇಕು ಇಲ್ಲಿ ನೋಡೋದಾದ್ರೆ ಡಬ್ಲ್ಯೂ ಪ್ಯಾಟರ್ನ್ ತರ ಕಾಣಿಸ್ತಾ ಇದೆ ಆ ರಿಕವರಿ ಇನ್ನೂ ಬಂದಿಲ್ಲ ಇಲ್ಲಿ ತನಕ ಬಂದ್ರೆ ಇಪ್ಪತ್ತೊಂದು ಸಾವಿರನ ದಾಟಿ ಮೇಲ್ಗಡೆ ಹೋಯ್ತು ಅಂದ್ರೆ ಆಮೇಲೆ ಮತ್ತೆ ಒಂದು ನಾನೂರು ಐನೂರು ಪಾಯಿಂಟ್ಗಳು ರಿಕವರಿ ಬರಬಹುದು ಬಟ್ ನೋಡೋಣ ನಾಳೆ ನೀವು ಓದೋದಾದ್ರೆ ಇನ್ನ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ತರ ಹಾಕೊಂಡು ನೀವು ನೋಡಬಹುದು ಟ್ರೆಂಡ್ ಲೈನ್ ತರ ಹಾಕೊಂಡ್ರೆ ಎಕ್ಸಾಕ್ಟ್ ಆಗಿ ಆ ಟ್ರೆಂಡ್ ಲೈನಿಗೆ ಬಂದಿದೀವಿ ಸೊ ನಾಳೆ ಈ ಟ್ರೆಂಡ್ ಲೈನ್ ಎಸ್ಪೆಕ್ಟ್ ಮಾಡಲ್ಲ ಕೆಳಗಡೆ ಬರುತ್ತೆ ಅಂತಂದ್ರೆ ಸಾವಿರದ ನಾನೂರು ತನಕ ಬಂದು ಟ್ರಾವೆಲ್ ಆಗುವಂಥ ಸಾಧ್ಯತೆ ಇರುತ್ತೆ ಇಲ್ಲ ಅಂದ್ರೆ ಔಟ್ ಕೊಟ್ಟ ಮೇಲೆ ಹೋದ್ರೆ ಇಪ್ಪ ಸಾವಿರದ ಏಳ್ನೂರು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡಬಹುದು ಕ್ವಿಕ್ ಆಗಿ ಆಪ್ಷನ್ ಚೇಂಜ್ ನೋಡ್ಕೊಂಡು ಅವಾಗ ಒಂದು ಕ್ಯಾರಿಟ ಸಿಗಬಹುದು ಯಾವುದು ಫಿನ್ ನಿಫ್ಟಿ ಎಕ್ಸ್ಪೇರಿ ಸಫ್ಟಿ ಎಕ್ಸ್ಪೀರಿ ನೋಡಿದ್ರೆ ಇಪ್ಪತ್ತು ಸಾವಿರದ ಆರುನೂರಲ್ಲಿ ಇಪ್ಪತ್ತು ಸಾವಿರದ ಏಳ್ನೂರು ಮೇಲ್ಗಡೆ ಎಲ್ಲ ಸ್ವಲ್ಪ ಜಾಸ್ತಿ ಇರತರ ಕಾಣಿಸ್ತಾ ಇದೆ ಕೆಳಗಡೆ ಇಪ್ಪತ್ ಸಾವಿರದ ಐನೂರಲ್ಲಿ ಸಪೋರ್ಟ್ ಇರೋ ತರ ಕಾಣಿಸ್ತಾ ಇದೆ ಹೌದು ಸಪೋರ್ಟ್ ಅಂತಂದ್ರೆ ನೀವು ಓದ್ಬೇಕು ಯಾಕಂದ್ರೆ ನೋಡಿ ಇಪ್ಪತ್ತು ಸಾವಿರದ ಐನೂರು ನಾನೂರ ಎಂಬತ್ತು ಈ ಲೆವೆಲ್ ಏನಿದೆಯಲ್ಲ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಕಾಣಿಸ್ತಾ ಇದೆ ಸೊ ಕೆಳಗಡೆ ಬಂದ್ರು ಆ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ ಹೋಗಿರೋದ್ರಿಂದ ಈ ಝೋನ್ ಇಂದ ಈ ಝೋನ್ ಈ ಝೋನ್ ಒಳಗೂ ಓಪನ್ ಆಗಿ ನಿಮಗೆ ಕೆಳಗಡೆ ಬರ್ತಾ ಇದೆ ಅಂದ್ರೆ ಈ ಟಾರ್ಗೆಟ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬಹುದು ಇಲ್ಲ ಈ ಝೋನ್ ಓಪನ್ ಆಗಿ ನಿಮಗೆ ಮೇಲ್ಗಡೆ ಕೊಡ್ತಾ ಹೋಗ್ತಿದೆ ಅಂತಂದ್ರೆ ನೀವು ಹುಷಾರಿಗೆ ಟ್ರೇಡ್ ಮಾಡಬೇಕು ಇವತ್ತಿನ ಹೈ ತಂಕ ಅಂತ ನೀವು ಟ್ರೇಡ್ ಮಾಡಬೇಕು ಇಲ್ಲಿ ಅವಾಗ ಆಪ್ಷನ್ ಸೆಲ್ಲಿಂಗ್ ಜಾಸ್ತಿ ಆಗ್ಬೋದು ಯಾಕಂದ್ರೆ ಇಲ್ಲಿ ಆಲ್ರೆಡಿ ಒಂದು ಬಸ್ ಆಗಿರೋದು ಅಂತ ಇನ್ ಕೇಸ್ ಏನಾದ್ರು ಇದ್ರ ಮೇಲ್ಗಡೆ ಓಪನ್ ಆಯಿತು ಅಂತಂದ್ರೆ ಆಗ ಈ ಲೆವೆಲ್ ಇನ್ನು ಎಕ್ಸ್ಟೆಂಡ್ ಆಗುತ್ತ ಸಾಧ್ಯತೆ ಇರುತ್ತೆ ಬಸ್ ಸ್ಟ್ಯಾಂಡ್ ನಾಳೆ ಬ್ರೇಕ್ಔಟ್ ಆಗೋ ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ನೋಡಿಕೊಂಡು ನಾವು ಟ್ರೇಡ್ ನ ಎಂಟರ್ ಆಗುವುದು ಸೂಕ್ತ ಆಗುತ್ತೆ ನೋಡ್ತೋಣ ಯಾವ ರೀತಿ ಅಂತ ಕ್ವಿಕ್ ಆಗಿ ಒಂದಿಷ್ಟು ಸ್ಟಾಕ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಮೊದಲನಾಗಿ ಗ್ರಾಸಿಮ್ ಸೊ ಗ್ರಾಸಿಮ್ ಅಲ್ಲಿ ನಾವು ಒಂದು ಸುಮಾರು ದಿನ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಒಂದು ಒಳ್ಳೆ ಮೂಮೆಂಟ್ ಬರಕ್ಕೆ ಸಾಧ್ಯತೆ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಈಗ ಒಳಟೈಲ್ ಮೂಮೆಂಟ್ ಗಳು ಬರಲಿಕ್ಕೆ ಶುರುವಾಗಿದೆ ಸೊ ಇಲ್ಲ ಆದಾಗ ನಾವು ಏನ್ ಮಾತಾಡೋದು ಇನ್ ಸೈಡ್ ಕ್ಯಾಂಡಲ್ ಸೆಟ್ ಅಪ್ ಆಗಬಹುದು ಅಂತ ಅನ್ಕೊಂಡ್ವಿ ಅದೇ ರೀತಿ ಆಗ್ತಾ ಇದೆ ದೊಡ್ಡ ಕ್ಯಾಂಡಲ್ ಬಂದಾಗ ಆದರೆ ಇಲ್ಲಿ ನೋಡಿ ಒಳಟೈಲ್ ಆಗಿ ನಿಮಗೆ ಆ ರೇಂಜ್ ಒಳಗೆ ಇಡೀ ದಿನ ಆ ರೇಂಜೇನೆ ಮುಗಿಸೋ ಥರದ್ದು ಒಂದು ಮೂಮೆಂಟ್ ಆಗ್ತಾಯಿದೆ ಎಷ್ಟೋ ದಿನಗಳಿಂದ ಇದೇ ರೀತಿಯಾದಂಥ ಸ್ಟಾಕ್ ಎರಡು ಮೂರು ತಿಂಗಳಿಂದ ಸೊ ಇದನ್ನ ಟ್ರ್ಯಾಕ್ ಮಾಡ್ತಾ ಇದೆ ಇದೇನಾದ್ರೂ ಬ್ರೇಕ್ಔಟ್ ಆಯಿತು ಅಂತಂದರೆ ಒಳ್ಳೆ ಮೂಮೆಂಟ್ ಬರುತ್ತೆ ಬ್ರೇಕ್ ಡೌನ್ ಆಯಿತು ಅಂತಂದೂ ಒಳ್ಳೆ ಮೂಮೆಂಟ್ ಬರ್ತಾ ಹೋಗುತ್ತೆ ಎರಡು ಕಡೆ ಒಂದು ನೂರೈವತ್ತರಿಂದ ಇನ್ನೂರು ಪಾಯಿಂಟ್ಗಳ ಮೂಮೆಂಟು ಸಿಗ್ಬೋದು ನಮಗೆ ಯಾವತ್ತು ಇದು ಇಸೋವನ್ನು ಕಂಫರ್ಟಬಲ್ ಆಗಿ ಆಗುತ್ತೆ ಅವತ್ತು ಸೊ ಫ್ರೆಶ್ ಇನ್ವೆಸ್ಟ್ಮೆಂಟ್ ನಾಟ್ ರೆಕಮೆಂಡೆಡ್ ಅಂತಂದರೆ ಈಗ ಆಲ್ ಟೈಮ್ ಹೈಯಲ್ಲಿದೆ ಸ್ಟಾಕು ಗ್ರಾಸಿಮ್ ಇಂಡಸ್ಟ್ರೀಸ್ ಅದೇ ರೀತಿಯಾಗಿ ಬೋರೋಸೆಲ್ ರಿನೂವೇಬಲ್ಸ್ ಬೋರೋ ರಿನುವಬಲ್ಸ್ ಇವ್ರದ್ದು ಇದು ಬರುತ್ತೆ ಏನೋ ಸೋಲಾರ್ದು ಗ್ಲಾಸ್ ಪ್ಯಾನಲ್ ಇದನ್ನ ನಾನು ರೀಸೆಂಟಾಗಿ ಯಾವಾಗ ಸೋಲಾರ್ ಅನೌನ್ಸ್ ಸ್ಕೀಮ್ ಅಂತ ಅನೌಸ್ ಮಾಡೋದು ಅವಾಗ ನಾವು ಮಾತಾಡ್ಕೊಂಡಿದ್ವಿ ನೋಡಿ ಸೊ ಇದರಲ್ಲಿ ನೀವು ನೋಡಿದ್ರೆ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತ ಏನಂತ ಬೇಕಾದರೂ ಹೇಳ್ಬೋದು ಸೊ ಸ್ವಲ್ಪ ಇದೆ ವ್ಯಾಲ್ಯೂಯೇಷನ್ ಬಟ್ ಪ್ರಾಜೆಕ್ಟ್ಸ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಜಾಸ್ತಿ ಆರ್ಡರ್ ಬುಕ್ ಬರೋದ್ರಿಂದ ಡೆಲಿವರಿ ಆಗಿರೋದು ಜಾಸ್ತಿ ಕಾಣಿಸ್ತಾ ಇದೆ ಸೊ ವಾಪಸ್ ಈ ಲೆವೆಲ್ಗೆ ನಾನೂರ ಎಂಬತ್ತರಿಂದ ನಾನೂರೈವತ್ತು ಈ ಲೆವೆಲ್ಗೆ ಸಿಕ್ಕೋದನ್ನು ನೀವು ಆಡ್ ಮಾಡ್ಕೋಬೋದು ಅಂದ್ಕೊಂಡಿದ್ದ ನಾನೂರ ಎಂಬತ್ತು ಹತ್ತರ ಲೆವೆಲಲ್ಲಿಗೆ ಒಂದ್ಸಲ ಬಂದು ಟೆಸ್ಟ್ ಮಾಡಿಕೊಂಡು ಅಲ್ಲಿಂದ ಮೇಲ್ಗಡೆ ಹೋಗ್ತಾರೆ ಇಂಟರ್ನಲ್ ಕ್ಯಾಂಡರ್ ಸೆಟ್ ಹಾಕ್ತಾಯಿದೆ ನೋಡ್ತ ಇನ್ ಕೇಸ್ ಮೇಲ್ಗಡೆ ಹೋಗಕ್ಕೆ ಹೋಯ್ತು ಅಂತ ಅವಾಗ ಸಣ್ಣ ಪ್ರಮಾಣದಲ್ಲಿ ನೀವು ಆಡ್ ಮಾಡ್ಕೋಬೋದು ಮುಂಬರ ದಿನಗಳಲ್ಲಿ ಏಳ್ನೂರು ಏಳ್ನೂರ ಇಪ್ಪತ್ತು ಏಳ್ನೂರ ಐವತ್ತು ಸ್ಟಾಕ್ ಗಳು ನೋಡ್ಲಿಕ್ಕೆ ಸಿಗಬಹುದು ಈ ಅಪ್ ಮೂಮೆಂಟ್ ಆದ್ರೆ ಇಲ್ಲ ವಾಪಸ್ ಕೆಳಗಡೆ ಬಂತು ಅಂದರೆ ಬೆಸ್ಟ್ ಎಂಬತ್ತು ಅಕ್ಯುಮಲೇಟ್ ಮಾಡ್ಕೊಂಡು ಟ್ರ್ಯಾಕ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಯಾಕೆಂದರೆ ಸೋಲಾರ್ ಎನರ್ಜಿ ರಿಲೇಟೆಡ್ ಸ್ಟಾಕ್ ಅದೇ ರೀತಿಯಾಗಿ ಐ ಸಿ ಐ ಸಿ ಬ್ಯಾಂಕ್ ಐ ಐ ಸಿ ಬ್ಯಾಂಕ್ ಆಲ್ ಟೈಮ್ ಹೈ ಇದೆ ಸೊ ಇಲ್ಲಿ ಒಂದು ಅಲ್ಲಿ ತಗೊಂಡು ಕೂತಿದೆ ನೋಡಿ ಇನ್ನೊಂದು ಹೇಳೋದ್ ಮಾಡ್ತದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಬಂದಿದೆ ಸುಮಾರು ಜನ ನೋಡಿರ್ತೀರ ಅಂತ ಯಾರಾದರೂ ನೋಡಿಲ್ಲ ಅಂತಂದ್ರೆ ಶನಿವಾರ ಬಂದಿತ್ತು ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ ನೀವು ಚೆಕ್ಔಟ್ ಮಾಡಬಹುದು ಇನ್ನೊಂದು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಮಾತು ಬರ್ತಾ ಇದೆ ಇವಾಗ ಅಂತಂದರೆ ಇಂಡೆಕ್ಸ್ನ ಟಾಪ್ ಕಾಂಟ್ರಿಬ್ಯೂಟರ್ ಇವಾಗ ನಿಫ್ಟಿಗೂ ಟಾಪ್ ಕಾಂಟ್ರಿಬ್ಯೂಟರ್ ಬ್ಯಾಂಕ್ ನಿಫ್ಟಿಗೂ ಟಾಪ್ ಕಾಂಟ್ರಿಬ್ಯೂಟರು ಬ್ಯಾಂಕ್ ನಿಫ್ಟಿನಲ್ಲಿ ಐ ಸಿ ಐ ಬ್ಯಾಂಕ್ ಹೆಚ್ ಡಿ ಎಫ್ ಸಿ ಬ್ಯಾಂಕಿಂದ ಸೇರಿಸಿದ್ರೆ ಸುಮಾರು ಐವತ್ತು ಪರ್ಸೆಂಟ್ ಜಾಸ್ತಿ ಕಾಂಟ್ರಿಬ್ಯೂಷನ್ ಅವ್ರದ್ದೇ ಇದೆ ಆದರೆ ಎರಡರದ್ದು ಡಿಫ್ರೆನ್ಸ್ ತುಂಬ ಕಮ್ಮಿ ಆಗ್ತಾ ಇದೆ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಕಾಂಟ್ರಿಬ್ಯೂಷನ್ ಇಪ್ಪತ್ತಾರು ಪರ್ಸೆಂಟ್ ಇದ್ರೆ ಐ ಸಿಐ ಸಿ ಬ್ಯಾಂಕ್ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೂವರೆ ಪರ್ಸೆಂಟಿಗೆ ಬಂದ್ಬಿಟ್ಟಿದೆ ತುಂಬ ಹತ್ತಿರ ಬಂದಿದ್ದಾರೆ ಎರಡೂ ಸೊ ಮುಂಬರ ದಿನಗಳಲ್ಲಿ ಐ ಸಿಐ ಸಿ ಬ್ಯಾಂಕ್ ಏನಾದರೂ ಔಟ್ ಪರ್ಫಾರ್ಮ್ ಆಗಿ ಇಲ್ಲಿಂದ ಒಂದು ಬ್ರೇಕ್ಔಟ್ ಆಗೋಯ್ತು ಅಂತಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತೆ ಏನಾದರೂ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರು ಕಡೆಗೆ ಹೋಯ್ತು ಅಂತಂದರೆ ಐ ಸಿ ಸಿ ಬ್ಯಾಂಕ್ ಬ್ಯಾಂಕ್ ನಿಫ್ಟಿಯ ಲೀಡರ್ ಆಗಿ ಹೊರಹೊಮ್ಮು ಆಶ್ಚರ್ಯ ಇಲ್ಲ ಇನ್ ಟರ್ಮ್ಸ್ ಆಫ್ ಟಾಪ್ ಕಾಂಟ್ರಿಬ್ಯೂಟರ್ ಅಂತ ನೋಡೋದಾದ್ರೆ ಬೈ ಮಾರ್ಕೆಟ್ ಕ್ಯಾಪ್ ಆಧಾರದಲ್ಲಿ ಸೊ ಐ ಸಿ ಸಿ ನ ಇದನ್ನ ಬಿಟ್ಟು ಮೇಲ್ಗಡೆ ಹೋಗುತ್ತಾ ಏನು ಅನ್ನೋದು ಈಗ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ತಾ ಹೋಗೋಣಂತೆ ಯಾವ ರೀತಿ ಆಗುತ್ತೆ ಅಂತ ನನಗೆ ಯಾಕೋ ಇಲ್ಲಿ ಒಂದು ಸ್ವಲ್ಪ ಕಷ್ಟ ಇದೆ ಐ ಸಿ ಸಿ ಬ್ಯಾಂಕಿಗೆ ಮೇಲುಗಡೆ ಹೋಗೋದು ಅಂತ ಅನಿಸ್ತಾ ಇದೆ ಒಂದು ಕರೆಕ್ಷನ್ ಆಗಿ ಬಂದರೆ ಯಾವ ರೀತಿ ಆಗುತ್ತೆ ಅಂತ ನೋಡಬಹುದು ಬಟ್ ಹೆಚ್ ಡಿ ಎಫ್ ಸಿ ಬ್ಯಾಂಕಿನ ಇಂಪ್ಯಾಕ್ಟ್ ಇವರಿಗೆ ಆಗಿ ಬರ್ತಾ ಇರ್ಬೋದು ಯಾವ ರೀತಿ ಬೇಕಾದ್ರೆ ಆಗಿರ್ಬೋದು ಬಟ್ ನೀವು ನೋಡಿದ್ರೆ ಇಲ್ಲೊಂದು ಇದೊಂದು ಸ್ವಲ್ಪ ರೈಸಿಂಗ್ ವೇಜ್ ಪ್ಯಾಟರ್ನ್ ತರ ಅನಿಸ್ತಾ ಇದೆ ನಾನು ಮುಂಚೆನೇ ಹೇಳಿದ್ದೆ ಅನಿಸುತ್ತೆ ನಿಮಗೆ ಐ ಸಿ ಸಿ ಬ್ಯಾಂಕಲ್ಲಿ ಸೊ ಇಲ್ಲಿ ಸ್ವಲ್ಪ ಕರೆಕ್ಷನ್ ಬಂದರೆ ಸ್ವಲ್ಪ ಡೀಪ್ ಕಲೆಕ್ಷನ್ ಬರುತ್ತೆ ಇಲ್ಲಿ ಎಷ್ಟು ದೊಡ್ಡ ಬಾಯಿ ಇರುತ್ತೋ ಆ ರೀತಿ ಅಂದ್ರೆ ಎಂಟುನೂರ ಎಂಟು ಆ ಲೆವೆಲ್ಗೆ ಎಲ್ಲ ಬರುತ್ತೋ ಎಲ್ಲೋ ನನಗೆ ಗೊತ್ತಿಲ್ಲ ನಾನು ಇವಾಗ ಇರೋದಕ್ಕಿಂತ ಒಂದು ನೂರು ಇನ್ನೂರ ಐವತ್ತು ಪಾಯಿಂಟ್ಗಳು ಕೆಳಗಡೆ ಹೇಳ್ತಾ ಇದ್ದೀನಿ ಬಟ್ ನೋಡೋಣ ಎಂಟುನೂರ ಅರವತ್ತೆಂಟು ಅರವತ್ತೇಳರಿಂದ ಎಂಟುನೂರ ಎಂಟು ಲೆವೆಲ್ಗೆ ಏನಾದ್ರು ಈ ಸ್ಟಾಕ್ಸ್ ಇತ್ತು ಅಂತಂದರೆ ವೆರಿ ಗೋಲ್ಡನ್ ಲೆವೆಲ್ ಟು ಅಕ್ಯುಮಿಲೇಟ್ ಅಂತ ಹೇಳ್ತೀನಿ ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ತನಕ ಆಲ್ ಟೈಮ್ ಹೈಲಿ ಯಾವ ಸ್ಟಾಕನ್ನು ನಾವು ಆಡ್ ಆ್ಯಡ್ ಆಗೋದಿಲ್ಲ ಹಾಗಾಗಿ ನೋಡ್ತಾ ಹೋಗೋಣ ರೈಸಿಂಗ್ ವೇಸ್ ಪ್ಯಾಟರ್ನ್ ತರ ಇದೆ ಅಂತ ಮಾತ್ರಕ್ಕೆ ಹಾಗೆ ಆಗಬೇಕು ಅಂತಿಲ್ಲ ನೋಡಿ ಎರಡು ಸಾವಿರದ ಇಪ್ಪತ್ತರಿಂದ ಇದು ಕನ್ಸಿಸ್ಟೆಂಟಾಗಿ ಈ ಟ್ರೆಂಡ್ ಲೈನ ರೆಸ್ಪೆಕ್ಟ್ ಮಾಡಿಕೊಂಡೇ ಮೇಲ್ಗಡೆ ಹೋಗ್ತಾ ಇದೆ ಸೊ ಈಗ ಹತ್ರ ಆಗಿ ಬರ್ತಾ ಇದೆ ಅಂದರೆ ಆಲ್ಮೋಸ್ಟ್ ಇದಕ್ಕೆ ಒರ್ಟೆಕ್ಸ್ ಹತ್ತಿರ ಬಂದಿದ್ದೀವಿ ಇಲ್ಲಿಂದ ಬ್ರೇಕ ಡೌನ್ ಆಗುತ್ತಾ ಬ್ರೇಕಔಟ್ ಆಗುತ್ತಾ ಅನ್ನೋದನ್ನ ನೋಡ್ತಾಳಂತೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡ್ತಾ ಹೋಗ್ಬೋದು ಅದೇ ರೀತಿಯಾಗಿ ಟ್ರೆಂಡ್ ಟ್ರೆಂಡ್ ಜುಡಿಯೋ ವೆಸ್ಟ್ ಸೈಡು ಈ ರೀತಿ ಎಲ್ಲ ಬ್ರ್ಯಾಂಡ್ ಬ್ರ್ಯಾಂಡ್ ಇದೆಯಲ್ಲ ಸಿಕ್ಕಾಬಿಟ್ಟು ಒಳ್ಳೆ ರಿಸಲ್ಟ್ ಬನ್ನಿತ್ತು ಅಂತ ಹೇಳಿದೆ ನಿಮಗೆ ಒಂದೇ ತಿಂಗಳಲ್ಲಿ ನಿಮಗೆ ಒಂದು ಎಲ್ಲಿ ನೋಡಿ ಎರಡು ಜನವರಿ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಅನ್ಕೋಣ ಜನವರಿ ನವಂಬರಿಂದ ನವಂಬರಿಂದ ನೀವು ನೋಡಿದ್ರೆ ಎರಡು ಸಾವಿರದ ಇನ್ನೂರು ಇದ್ದಂಥ ಸ್ಟಾಕ್ ಇವಾಗ ನಾಲ್ಕು ಸಾವಿರಕ್ಕೆ ಡಬಲ್ ಆಗೋ ಬರೀ ಮೂರು ತಿಂಗಳಲ್ಲಿ ಇಷ್ಟು ದೊಡ್ಡ ಮೂಮೆಂಟ್ ಆಗಿರೋದ್ರಿಂದ ಇಲ್ಲಿ ಒಂದು ರಿಜೆಕ್ಷನ್ ಬರ್ಬೋದು ಒಂದು ಕರೆಕ್ಷನ್ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಟ್ರೆಂಡ್ ಲೈನ್ ಕೂಡ ಕಾಣಿಸ್ತಾ ಇದೆ ಆ ಮೂಮೆಂಟ್ ನಾಳೆ ಆಗ್ಬೋದು ಅಂತ ನಾನು ಇದೆ ನೋಡಿ ಇವಾಗ ಇದೇ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡ್ಕೊತಾ ಹೋಗಿತ್ತು ಇಲ್ಲಿ ಒಂದು ಪರ್ಫೆಕ್ಟಾಗಿ ಹಾಲ್ಟ್ ಮಾಡ್ತು ಇವತ್ತು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಥರ ಮಾಡಿಲ್ಲ ಅಂತ ಒಂದು ಸ್ಕ್ವೀಸ್ ಆಗೋ ಥರ ಕಾಣಿಸ್ತಾ ಇದೆ ನಾಳೆ ಇನ್ ಕೇಸ್ ಏನಾದರೂ ನಾಲ್ಕು ಸಾವಿರದ ಇಪ್ಪತ್ತು ನಾಲ್ಕು ಸಾವಿರದ ನಲವತ್ತು ನಾಲ್ಕು ಸಾವಿರ ಲೆವೆಲ್ ನ ಬ್ರೇಕ್ ಆಯಿತು ಅಂದರೆ ನಾಲ್ಕು ಸಾವಿರ ಲೆವೆಲ್ನ ನಮಗೆ ಈ ಟ್ರೆಂಡ್ ಏನ್ ಬರೋ ತನಕ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಮೂಮೆಂಟ್ ಸಿಗ್ಬೋದು ಸೊ ಇಂಟರ್ ಯಾರಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಟ್ರೆಂಡಲ್ಲಿ ನೀವು ಪ್ಲಾನ್ ಮಾಡ್ತಾ ಹೋಗೋದು ಕ್ಷಮಿಸಿ ಸ್ಟಾಕ್ಸ್ ಓರ್ವಿನಲ್ಲಿ ಇಂಟರ್ವೆ ಡೇ ಮಾತಾಡ್ತಾ ಇದ್ದೀನಿ ಬಟ್ ಎಗೇನ್ ನಾನು ಸೆಕ್ರೆಟಿ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರಲಿಲ್ಲ ನೀವು ಟ್ರೇಡ್ ಮಾಡೋದಾಗ್ಲಿ ಇನ್ವೆಸ್ಟ್ ಮಾಡೋದಾಗಲಿ ನಿಮ್ಮ ಮಾಡಿ ನೀವು ಮಾಡಬೇಕು ಜೆರೋದಲ್ಲಿ ಇವರಿಗೆ ನಟ್ಜ್ ಅಂತ ಒಂದು ಫೀಚರ್ ಬರುತ್ತೆ ಇವ್ರದು ಏನು ಇದ್ರದ್ದು ನಡೀತಾ ಇದೆ ಎ ಜಿ ಎಮ್ ಇದು ನಡೀತಾ ಇದೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ರು ಇವತ್ತು ನನ್ನ ಟ್ರೆಂಡಲ್ಲಿ ಟ್ರೇಡ್ ಮಾಡೋರು ಹುಷಾರಾಗಿ ಟ್ರೇಡ್ ಮಾಡಿ ಟ್ರೇಡ್ ಮಾಡಿ ಬಿಡ್ತಾರೆ ನಿಮಗೆ ಬಟ್ ಆ ರೀತಿ ಇದೆ ಸೊ ನಾಳೆ ಏನಾದರೂ ನಾಲ್ಕು ಸಾವಿರ ಈ ಲೆವೆಲ್ನ ಏನಾದರೂ ಬ್ರೇಕ್ ಆಯಿತು ಅಂದರೆ ನನ್ನ ಪ್ರಕಾರ ಈ ಮೂರು ಸಾವಿರದ ಒಂಬೈನೂರ ಮೂವತ್ತು ಒಂಬೈನೂರ ಐವತ್ತು ಈ ಲೆವೆಲ್ಗಳು ನಾಳೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ವೆಯ್ಟ್ ಮಾಡಿ ಒಂದು ಪಿಕ್ಚರ್ ಪರ್ಫೆಕ್ಟ್ ಝೋನಿಗೆ ಬಂದು ಕ್ಲೋಸಿಂಗ್ ಆಗಿದೆ ಇಲ್ಲಿ ಕಂಟಿನ್ಯೂಷನ್ ಶ್ರಮ್ತು ಅಂದರೆ ಒಂದು ಶಾರ್ಪ್ ಫಾಲ್ ಬರೋಕೆ ಸಿಗ್ಬೋದು ನಾಳೆ ನೋಡ್ತಂತೆ ಮೇಲ್ಗಡೆ ಹೋಗೋದಾದ್ರೆ ಎಗನ್ ನಾಲ್ಕು ಸಾವಿರದ ಇವತ್ತೇ ನಮ್ಮ ಶಾಪ ಆ ರೀತಿಯಾಗಿ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗಬಹುದು ಇದು ಇವತ್ತಿನ ನನ್ನ ಚಾರ್ಜ್ ಆಗಿತ್ತು ಈ ವಿಡಿಯೋ ಎಷ್ಟು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಮ್ಮ ಚಾನಲ್ ಮಿಷನ್ ಜೀವ ವಿಮೆ ನಮ್ಮೆರ ಹೊಣೆ ಸೊ ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ನಾನು ಕೊಡ್ತಾ ಇದ್ದೀನಿ ದಯವಿಟ್ಟು ಆ ವಿಡಿಯೋನ ನೋಡಿ ನಿಮ್ಮ ಸೂಕ್ತವಾದ ಯಾವ್ದು ನಿಮಗೆ ಅನಿಸುತ್ತೋ ಆ ಜೀವ ವಿಮೆ ತಗೊಂಡು ಈ ವರ್ಷದಲ್ಲಿ ಆ ಒಂದು ಆಕ್ಟಿವಿಟಿನ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊಂತೀನಿ ಮತ್ತೊಮ್ಮೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ